ನಮಸ್ಕಾರ, ನಾನು ಸಪ್ನ. ಕಳೆದೊಂದು ವರ್ಷದಿಂದ ಜನಾಂಗೀಯ ಹಿಂಸಾಚಾರದಿಂದ ಮಣಿಪುರ ನಲುಗಿದೆ. 2023 ಮೇ 3 ಮಣಿಪುರ ರಾಜ್ಯದಲ್ಲಿ ಆರಂಭ ಆದ ಜನಾಂಗೀಯ ದಳ್ಳೂರಿಗೆ ಭೌಗೋಳಿಕವಾಗಿ ಮತ್ತು ಮಾನಸಿಕವಾಗಿ ಇಡೀ ರಾಜ್ಯನೇ ತತ್ತರಿಸಿದೆ. ಒಂದು ಕಡೆ ಹಿಂಸಾಚಾರದಿಂದ ನೆಲೆ ಕಳೆದುಕೊಂಡ 60,000 ನಿರಾಶ್ರಿತರು, ಮತ್ತೊಂದು ಕಡೆ ಇತ್ತೀಚಿನ ವರನಾರ್ಭಟಕ್ಕೆ ತತ್ತರಿಸಿದ ನಿರಾಶ್ರಿತರು ಈಗಲೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಕಳೆದ ವರ್ಷ ಮೇ 3 ಮೈಥೇಯಿ ಮತ್ತು ಕುಕಿ ಸಮುದಾಯಗಳ ನಡುವೆ ಘರ್ಷಣೆಗಳು ಭುಗಿಲೆದ್ದ ಒಂದು ದಿನದ ನಂತರ ಮೇ 4 ಬಿ ಫೈನಮ್ ಗ್ರಾಮದಲ್ಲಿ ಕುಕಿ ಸಮುದಾಯದ 3 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲಾಯಿತು. ಇಬ್ಬರು ಕುಕಿ ಮಹಿಳೆಯರನ್ನ ಗುಂಪೊಂದು ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡ್ತಾ ಇರೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ಈ ಘಟನೆ ಜಗತ್ತಿನಾದ್ಯಂತ ಜನಾಕ್ರೋಶವನ್ನ ಹುಟ್ಟುಹಾಕಿತ್ತು. ಕುಕಿ ಸಮುದಾಯಗಳ ಮೇಲಿನ ಮೈತೇಯಿಗಳ ಮೇಲಿನ ದಾಳಿಯ ಕಾರಣದಿಂದಾಗಿ ಕಳೆದ 1 ಮಣಿಪುರದಲ್ಲಿ ಹಿಂಸಾಚಾರ ಇನ್ನೂ ಕೂಡ ಮುಂದುವರೆದಿದೆ. ಹಿಂಸಾಚಾರ ಭುಗಿಲೆದ್ದ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೌಜನ್ಯಕ್ಕಾದರೂ ಮಣಿಪುರಕ್ಕೆ ಭೇಟಿ ನೀಡೋ ಪ್ರಯತ್ನನೇ ಮಾಡಲಿಲ್ಲ. ಕನಿಷ್ಠ ಈ ಘಟನೆ ಬಗ್ಗೆ ಒಂದು ಮಾತು ಕೂಡ ಆಡಿರಲಿಲ್ಲ. ಇಡೀ ದೇಶದ ಆಕ್ರೋಶಕ್ಕೆ ಕಾರಣ ಆಗಿದ್ದ ಮಣಿಪುರ ಹಿಂಸಾಚಾರದ ಬಗ್ಗೆ ಪ್ರಧಾನಿ ಮೋದಿಯವರು ಸತತ 79 ದಿನಗಳ ಬಳಿಕ ಮೌನ ಮುರಿದು ಮಾತಾಡಿದ್ರು. ಮಹಿಳೆಯರಿಬ್ಬರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಅತ್ಯಾಚಾರ ದೌರ್ಜನ್ಯ ಎಸಗಿದ ಘಟನೆ ಬಗ್ಗೆ ನೋವನ್ನ ವ್ಯಕ್ತಪಡಿಸಿದ್ರು. ಘಟನೆ ಬಗ್ಗೆ ನನ್ನ ಹೃದಯದಲ್ಲಿ ನೋವಿದೆ, ಕೋಪ ಇದೆ ಅಂತ ಹೇಳಿದ್ರು. ನಾರಿ ಕಾ ಸಮ್ಮಾನ್ ಔರ್ ಮೈ ದೇಶವಾಸಿಯೋ ಕೋ ವಿಶ್ವಾಸ ದಿಲಾನಾ ಚಾಹತಾ ಹೂನ್ ಕಿಸಿ ಭಿ ಗುನೆಗಾರ್ ಕೋ ಬಖ್ಶಾ ನಹೀ ಜಾಯೆಗಾ. ಕಾನೂನ್ ಅಪ್ನಿ ಪೂರಿ ಶಕ್ತಿ ಸೇ ಪೂರಿ ಸಖ್ತಿ ಸೇ ಏಕ್ ಕೆ ಬಾದ್ ಏಕ್ ಕದಮ್ ಉಠಾಯೆಗಾ. ಮಣಿಪುರ್ ಕಿ ಇನ್ ಬೇಟಿಯೋ ಕೆ ಸಾಥ್ ಜೋ ಹುವಾ ಹೈ ಇಸ್ಕೋ ಕಭಿ ಮಾಫ್ ನಹೀ ಕಿಯಾ ಜಾ ಸಕ್ತಾ. ಪ್ರಧಾನಿಯ ಈ ಹೇಳಿಕೆಗೆ ರಾಷ್ಟ್ರೀಯ ದೈನಿಕ ದಿ ಟೆಲಿಗ್ರಾಫ್ 2023 ಜುಲೈ 21 ತನ್ನ ಪತ್ರಿಕೆಯ ಮುಖಪುಟದಲ್ಲೇನೆ ಪ್ರಧಾನಿಗೆ ಪರೋಕ್ಷವಾಗಿ ಚಾಟಿ ಏಟು ಕೊಟ್ಟಿತ್ತು. 56 ಚರ್ಮಕ್ಕೆ ನೋವು ಮತ್ತು ಅವಮಾನ ತಿಳಿಯೋದಕ್ಕೆ 79 ಬೇಕಾಯಿತು ಅನ್ನೋ ಶೀರ್ಷಿಕೆಯೊಂದಿಗೆ ಮೊಸಳೆಯೊಂದು ಕಣ್ಣೀರು ಹಾಕ್ತಾ ಇರೋ ಗ್ರಾಫಿಕ್ಸ್ ಅನ್ನ ಬಳಸಿ 79 ದಿನಗಳ ನಂತರ ಮೊಸಳೆ ಕಣ್ಣೀರು ಅಂತ ಜಾಡಿಸಿತ್ತು. ಇದಾದ ಬಳಿಕ ಮಣಿಪುರ ಎಂಬ ಪ್ರದೇಶ ನಮ್ಮ ದೇಶದಲ್ಲಿ ಇದೆ ಅನ್ನೋದನ್ನೇ ಮೋದಿ ಮರೆತು ಹೋಗಿದ್ರು. ಲೋಕಸಭಾ ಚುನಾವಣೆ ಸಮಯದಲ್ಲೂ ಪ್ರಚಾರಕ್ಕಾಗಿಯೂ ಕೂಡ ಮೋದಿ ಮಣಿಪುರಕ್ಕೆ ಕಾಲಿಡಲಿಲ್ಲ. ತಮ್ಮ ಚುನಾವಣಾ ಪ್ರಚಾರಗಳಲ್ಲಿ ಮಣಿಪುರದ ಬಗ್ಗೆ ಒಂದೇ ಒಂದು ಮಾತನ್ನು ಎಲ್ಲಿಯೂ ಆಡಲಿಲ್ಲ. ಇದೀಗ ಸತತ 1 ಬಳಿಕ ಮಣಿಪುರ ಹಿಂಸಾಚಾರದ ಬಗ್ಗೆ ನರೇಂದ್ರ ಮೋದಿಯವರು ಸಂಸತ್ನಲ್ಲಿ ವಿರೋಧ ಪಕ್ಷದ ಎದುರು ಮಾತಾಡಿದ್ದಾರೆ. ಮಣಿಪುರಕ್ಕೆ ಸ್ಥಿತಿ ಸಾಮಾನ್ಯ ಕರೆಗಳಿ ಸರ್ಕಾರ ನಿರಂತರ ಪ್ರಯಾಸರತ ಹೈ. 11,000 ಎಫ್ಐಆರ್ ಕಿ ಗಯಿ ಹೈ, 500 ಸೇ ಜ್ಯಾದಾ ಲೋಗ್ ಅರೆಸ್ಟ್ ಹುಯೆ ಹೈ. ಆದರಣೀಯ ಸಭಾಪತಿ ಜಿ, ಇಸ್ ಬಾತ್ ಕೋ ಭಿ ಹಮೇ ಸ್ವೀಕಾರ ಕರ್ನಾ ಹೋಗಾ ಕಿ ಮಣಿಪುರ್ ಮೇ ಲಗಾತಾರ್ ಹಿಂಸಾ ಕಿ ಘಟನಾ ಕಮ್ ಹೋತಿ ಜಾ ರಹಿ ಹೈ. ಇಸ್ಕಾ ಮತಲಬ್ ಶಾಂತಿ ಕಾ ಆಶಾ ರಖನಾ, ಶಾಂತಿ ಪೇ ಭರೋಸಾ ಕರ್ನಾ ಸಂಭವ ಹೋ ರಹಾ ಹೈ. ಮಣಿಪುರದ ಬಗ್ಗೆ ಮಾತಾಡೋದಕ್ಕೆ ಮೋದಿಯವರು ತೆಗೆದುಕೊಂಡಿದ್ದು ಬರೋಬ್ಬರಿ 1 ವರ್ಷ 2 ತಿಂಗಳು ಕಾಲಾವಕಾಶ. ಅದು ಸಂಸತ್ನಲ್ಲಿ ವಿಪಕ್ಷ ಪ್ರಬಲ ಆಗಿರೋ ಕಾರಣಕ್ಕಾಗಿ ಮೋದಿ ಈಗ ಮಣಿಪುರ ಹಿಂಸಾಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಪೂರ್ಣ ಬಹುಮತ ಗಳಿಸದ ಬಿಜೆಪಿ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಸೇರಿದಂತೆ ಇನ್ನಿತರ ಪಕ್ಷಗಳ ಜೊತೆಗೆ ಸೇರಿ ಸಮ್ಮಿಶ್ರ ಸರ್ಕಾರನ ರಚನೆ ಮಾಡಿದೆ. ಇದೇ ಮೊದಲ ಬಾರಿಗೆ ಮೋದಿಯವರು ವಿರೋಧ ಪಕ್ಷದವರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ. ಇಷ್ಟು ದಿನ ಸರ್ವಾಧಿಕಾರ ನಡೆಸ್ತಾ ಇದ್ದ ಮೋದಿಯವರು ವಿಪಕ್ಷಗಳನ್ನ ಅಪಹಾಸ್ಯ ಮಾಡೋದನ್ನ ಬಿಟ್ಟು ಉತ್ತರ ನೀಡೋದಕ್ಕೆ ಮುಂದಾಗಿದ್ದಾರೆ. ಜುಲೈ 1 ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕನಾಗಿ ಮೊಟ್ಟ ಮೊದಲ ಬಾರಿಗೆ ರಾಹುಲ್ ಗಾಂಧಿಯವರು ಭಾಷಣ ಮಾಡಿದ್ರು. ಅವರ ಅಬ್ಬರದ ಭಾಷಣಕ್ಕೆ ಮತ್ತು ಅವರ ಎತ್ತಿದ ಪ್ರಶ್ನೆಗಳಿಗೆ ಬಹುತೇಕ ಬಿಜೆಪಿಗರು ಉತ್ತರ ನೀಡೋದಕ್ಕೆ ತಡವಡಿಸಿದ್ರು. ಅಲ್ಲದೆ ರಾಹುಲ್ ಗಾಂಧಿಯವರು ಹೇಳಿದ್ದ ಮಾತನ್ನ ಅಲ್ಲಿಯೇ ಕ್ಷಣಾರ್ಧದಲ್ಲಿ ವಿಷಯಾಂತರ ಮಾಡಿ ತಿರ್ಚೋ ಯತ್ನನೂ ಕೂಡ ನಡೆಸಿದ್ರು. ವಿಷಯ ಬಹಳ ಗಂಭೀರ ಹೈ, ಪೂರೇ ಹಿಂದೂ ಸಮಾಜ ಕೋ ಹಿಂಸಕ್ ಕಹನಾ ಯೇ ಗಂಭೀರ ವಿಷಯ ಹೈ. ಆದ್ರೆ ರಾಹುಲ್ ಅವರು ಸಂಸತ್ನಲ್ಲಿಯೇ ಅದಕ್ಕೆ ತಕ್ಕ ಉತ್ತರನ ಕೊಟ್ರು. ಮಧ್ಯರಾತ್ರಿಯಲ್ಲಿ ಮಹಿಳೆಯೊಬ್ಬರು ಏಕಾಂಗಿಯಾಗಿ ಧೈರ್ಯವಾಗಿ ಓಡಾಡೋ ವಾತಾವರಣ ಸೃಷ್ಟಿಯಾದಾಗ ಮಾತ್ರ ಈ ದೇಶದಲ್ಲಿ ರಾಮರಾಜ್ಯ ಸ್ಥಾಪನೆ ಆಗುತ್ತೆ ಅಂತ ಗಾಂಧೀಜಿಯವರು ಹೇಳಿದ್ರು.
ಇದು ಅವರ ಕನಸಾಗಿತ್ತು. ಆದರೆ ಬಿಜೆಪಿಯ ರಾಮರಾಜ್ಯದಲ್ಲಿ ಹಾಡಾಗಲೇ ಮಹಿಳೆಯರನ್ನ ಬೆತ್ತಲಾಗಿಸಿ ಮೆರವಣಿಗೆ ನಡೆಸಿದಲ್ಲದೆ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರಗಳು ಕೂಡ ನಡೆದಿದ್ದಾವೆ, ಈಗಲೂ ಕೂಡ ನಡೀತಾ ಇದ್ದಾವೆ. ಮಣಿಪುರ ಅಂತಹ ಬರ್ಬರ ಕೃತ್ಯಗಳಿಗೆ ಇತ್ತೀಚಿನ ಉದಾಹರಣೆ ಆಗಿದೆ. ಮಣಿಪುರ ಹಿಂಸಾಚಾರದ ಬಗ್ಗೆ ಪ್ರಧಾನಿ ಮೋದಿಯವರು ಹೇಗೆ ಸ್ಪಂದಿಸಿದ್ರು ಅನ್ನೋದನ್ನ ಇಡೀ ಜಗತ್ತಿಗೆ ತಿಳಿದಿದೆ. ಮಣಿಪುರದಲ್ಲಿ ನಡೀತಾ ಇರೋ ಅನ್ಯಾಯ ಅನಾಚಾರಗಳಿಗಾಗಿ ಭಾರತ ತೀವ್ರ ಟೀಕೆಗೊಳಗಾಗಿದೆ ಅಂತ ಆಡಳಿತ ಪಕ್ಷದವರನ್ನ ರಾಹುಲ್ ಗಾಂಧಿ ಕುಟುಕಿದ್ರು. ಮಣಿಪುರ್ ಕೋ ಆಪ್ನೆ ಸಿವಿಲ್ ವಾರ್ ಮೇ ಡುಬಾ ದಿಯಾ ಹೈ, ಮಣಿಪುರ್ ಕೋ ಆಪ್ನೆ ಔರ್ ಆಪ್ಕಿ ಯೋಜನಾವೋ ನೆ ಆಪ್ಕಿ ಪಾಲಿಟಿಕ್ಸ್ ನೆ ಜಲಾ ದಿಯಾ ಹೈ ಔರ್ ಆಜ್ ತಕ್ ಹಿಂದೂಸ್ತಾನ್ ಕೆ ಪ್ರಧಾನ ಮಂತ್ರಿ ಮಣಿಪುರ್ ನಹೀ ಗಯೆ ಹೈ. ಪ್ರಧಾನ ಮಂತ್ರಿ ಕೆ ಲಿಯೆ ಮಣಿಪುರ್ ಸ್ಟೇಟ್ ಹೀ ನಹೀ ಹೈ. ಮಣಿಪುರ್ ಮೇ ಸಿವಿಲ್ ವಾರ್ ಹೋ ಹೀ ನಹೀ ರಹೀ ಹೈ ಔರ್ ಏಕ್ ಬಾರ್ ಬಯಾನ್ ದಿಯಾ, ಪ್ರೆಷರ್ ಲಗಾಯಾ, ಹಮ್ ಗಯೆ, ಹಮ್ನೆ ಪ್ರಧಾನ ಮಂತ್ರಿ ಸೆ ಕಹಾ ಏಕ್ ಮೆಸೇಜ್ ದೇ ದೀಜಿಯೇ, ಮಣಿಪುರ್ ಚಲೇ ಜಾಯಿಯೇ, ಜನತಾ ಕೆ ವಹಾಂ ರಕ್ಷಾ ಕೀಜಿಯೇ. ನಹೀ ಮೈ ವಹಾಂ ಗಯಾ, ಕುಕೀಸ್ ಔರ್ ಮೈತೇ ಇಸ್ಸೆ ದೋನೋ ಸೆ ಮಿಲಾ. ಆಜ್ ತಕ್ ನಹೀ ಆನ್ಸರ್ ನಹೀ ಮಿಲೇಗಾ, ಮಿಲ್ ನಹೀ ಸಕ್ತಾ. ಮಣಿಪುರ್ ಇನ್ಕೆ ಲಿಯೆ ಹಿಂದೂಸ್ತಾನ್ ಕಾ ಪ್ರದೇಶ ನಹೀ ಹೈ, ಮಣಿಪುರ್ ಹೇ ಹೀ ನಹೀ. ರಾಹುಲ್ ಗಾಂಧಿಯ ಈ ಅಬ್ಬರದ ಭಾಷಣದ ಬೆನ್ನಲ್ಲೇ ಮಣಿಪುರ ಹಿಂಸಾಚಾರದ ಬಗ್ಗೆ ತುಟಿ ಬಿಚ್ಚದೇ ಇರೋ ಪ್ರಧಾನಿ ಮೋದಿಯವರು ಸಂಸತ್ನಲ್ಲಿ ಮಣಿಪುರದ ಬಗ್ಗೆ ಮಾತಾಡಿದ್ದಾರೆ. ಹಿಂಸಾಚಾರ ಪೀಡಿತ ಪ್ರದೇಶದಲ್ಲಿ ಸಹಜ ಪರಿಸ್ಥಿತಿಯನ್ನ ತರೋದಕ್ಕೆ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನನ ಮಾಡ್ತಾ ಇದೆ. ಹಿಂಸಾಚಾರ ಕ್ಷೀಣಿಸಿದೆ, ರಾಜ್ಯದ ಹಲವು ಭಾಗಗಳಲ್ಲಿ ಶಾಲೆಗಳು ಪುನರ್ ಆರಂಭ ಆಗಿದೆ, ಮರಳಿ ಸಂಪೂರ್ಣ ಶಾಂತ ಪರಿಸ್ಥಿತಿಗೆ ತರೋದಕ್ಕೆ ಎಲ್ಲ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮಣಿಪುರದಲ್ಲಿ ಶಾಂತಿ ಮರುಸ್ಥಾಪಿಸೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಹಿಂಸಾಚಾರ ಪ್ರಕರಣದಲ್ಲಿ 500 ಹೆಚ್ಚು ಜನರನ್ನ ಬಂಧಿಸಲಾಗಿದೆ, ಸುಮಾರು 11,000 FIR ದಾಖಲಿಸಲಾಗಿದೆ. ಮಣಿಪುರದ ಬಹುತೇಕ ಕಡೆಗಳಲ್ಲಿ ಸಹಜ ಪರಿಸ್ಥಿತಿ ಏರ್ಪಟ್ಟಿದೆ. ಪ್ರವಾಹದ ಪರಿಸ್ಥಿತಿ ಉಂಟಾದಾಗ 2 NDRF ತಂಡವನ್ನ ಕಳುಹಿಸಲಾಗಿತ್ತು ಅಂತ ಪ್ರಧಾನಿಯವರು ಸಂಸತ್ನಲ್ಲಿ ಹೇಳಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಪ್ರತಿಪಕ್ಷಗಳು ಪರಿಸ್ಥಿತಿಯ ಲಾಭನ ಪಡೆದುಕೊಂಡಿದ್ದಾವೆ ಅಂತ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ್ದಾರೆ. ಆದರಣೀಯ ಸಭಾಪತಿ ಜಿ, ಜೋ ಭಿ ತತ್ವ ಮಣಿಪುರ್ ಕಿ ಆಗ ಮೇ ಘೀ ಡಾಲ್ನೆ ಕಿ ಕೋಶಿಶ್ ಕರ್ ರಹೇ ಹೈ, ಮೈ ಉನ್ಸೆ ಆಗಾಹ ಕರ್ತಾ ಹೂ ಯೇ ಹರ್ಕತೆ ಬಂದ್ ಕರೇ, ಏಕ್ ಸಮಯ ಆಯೇಗಾ ಮಣಿಪುರ್ ಹೀ ಉನ್ಕೋ ರಿಜೆಕ್ಟ್ ಕರ್ನೆ ವಾಲಾ ಹೈ ಐಸೆ ಲೋಗೋ ಕೋ. ಒಂದು ದಿನ ನಿಮ್ಮನ್ನ ಜನರು ತಿರಸ್ಕಾರ ಮಾಡ್ತಾರೆ, ಮಣಿಪುರ ವಿಷಯನ ಇಟ್ಕೊಂಡು ರಾಜಕೀಯ ಮಾಡೋದನ್ನ ನಿಲ್ಲಿಸಿ ಅಂತ ಮೋದಿಯವರು ಹೇಳಿದ್ದಾರೆ. ಆದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಬಿಜೆಪಿ ಇದೀಗ ಮಣಿಪುರ ರಾಜ್ಯದಲ್ಲಿರೋ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಮಕಾಡೆ ಮಲಗಿದೆ. ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲೆದ್ದಾಗ ಸೌಜನ್ಯಕ್ಕಾದರೂ ಭೇಟಿ ನೀಡಿದ ಮೋದಿಯವರಿಗೆ ಕುಕಿ, ಮೈಥೇಯಿ, ನಾಗ ಮೂರೂ ಸಮುದಾಯದವರು ಚುನಾವಣೆಯಲ್ಲಿ ನೀಡಿರೋ ಉತ್ತರವನ್ನ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಅವಲೋಕನ ಮಾಡಬೇಕಾಗಿದೆ. ತಮ್ಮನ್ನ ತಿರಸ್ಕಾರ ಮಾಡಿರೋ ಬಗ್ಗೆ ಮೋದಿಯವರು ಅರ್ಥೈಸ್ಕೊಳ್ಬೇಕಾಗಿದೆ. ಮೋದಿ ಮಣಿಪುರದಲ್ಲಿ ಸಹಜ ಸ್ಥಿತಿ ಬರ್ತಾ ಇದೆ ಅಂತ ಹೇಳಿದ್ದು ಸುಳ್ಳು ಅಂತ ಅಲ್ಲಿಯ ವಾಸ್ತವವನ್ನ ಉದಾಹರಿಸಿ ಹಲವು ಮಂದಿ ಹೇಳಿದ್ದಾರೆ. ಮಣಿಪುರದ ಪರಿಸ್ಥಿತಿ ಇನ್ನೂ ಗಂಭೀರವಾಗಿನೇ ಇದ್ರೂ ಎಲ್ಲವೂ ಸರಿಯಾಗಿದೆ ಅನ್ನುವಂತೆ ಮೋದಿ ಹೇಳಿದ್ದು ಅವರಿಗೆ ಮಣಿಪುರದಂತಹ ಮುಖ್ಯ ವಿಷಯಗಳ ಬಗ್ಗೆ ಈಗಲೂ ಕೂಡ ಅಸಡ್ಡೆ ಇರೋದು ಗೊತ್ತಾಗುವಂತಿದೆ. ರಾಹುಲ್ ಗಾಂಧಿ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಮಣಿಪುರದ ವಿಷಯ ಎತ್ತಿ ಸರ್ಕಾರದ ಮೇಲೆ ಸಕಾರಣವಾಗಿ ದಾಳಿ ಮಾಡಿದ್ರಿಂದ ಅನಿವಾರ್ಯವಾಗಿ ಮೋದಿ ಮಣಿಪುರದ ವಿಷಯ ಮಾತನಾಡಿದ್ದಾರೆ ಹೊರತು ನಿಜವಾದ ಕಾಳಜಿ ಮೋದಿಗಿತ್ತೆ ಅನ್ನೋ ಗಂಭೀರ ಅನುಮಾನವೂ ಹೇಳ್ತಾ ಇದೆ. ಸಂಘರ್ಷ ಆರಂಭವಾದ ಮೇಲೆ ಈವರೆಗೂ ಮಣಿಪುರಕ್ಕೆ ಕಾಲಿಡದ ಮೋದಿ ಈಗಲಾದರೂ ಮಣಿಪುರ ಜನತೆಯ ಕೂಗನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇಷ್ಟು ದಿನ ಸರ್ವಾಧಿಕಾರ ಆಡಳಿತ ನಡೆಸಿದ ಮೋದಿಯವರಿಗೆ ಸೆಡ್ಡು ಹೊಡೆಯೋದಕ್ಕೆ ಪ್ರಧಾನಿ ಹುದ್ದೆಯ ಛಾಯೆಯಾದ ವಿರೋಧ ಪಕ್ಷದ ನಾಯಕನ ಸ್ಥಾನನೂ ಕೂಡ ಬಂದಿದೆ. ರಾಹುಲ್ ಗಾಂಧಿ ಅವರು ಆಡಳಿತದ ಸಮಸ್ಯೆಗಳು ಮತ್ತು ಲೋಪದೋಷಗಳ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತಲಿದ್ದಾರೆ. ಇಷ್ಟು ದಿನ ಸರ್ವಾಧಿಕಾರ ಆಡಳಿತ ನಡೆಸ್ತಾ ಇದ್ದ ಮೋದಿಯವರಿಗೆ ಈಗ ಮೂಗುದಾರ ಎಳೆಯೋರು ಬಂದಿರೋದು ಸಮಾಜಕ್ಕೆ ಒಳಿತಾಗಲಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.